Silli Lalli, Silli Lalli, Silli Lalli, wow, wow. నేను సినిమాకింత నన్ను మీటింగ్ ఇంపార్టెంట్. ದಮಯಂತಿಯವರು ದಿಢೀರ್ ಅಂತ ಫೇಮಸ್ ಆಗ್ತಿದ್ದಾರೆ ಗೊತ್ತಾ? ದಮಯಂತಿಯವ್ರ ಕಸಿನ್ ಜೈಲಿಗೆ ಹೋದ್ರಂತೆ. ಗುಡ್ ನ್ಯೂಸ್. ಈ ಗುಡ್ ನ್ಯೂಸ್ ದಮಯಂತಿಯವ್ರಿಗೆ ಸಖತ್ ಪ್ರಚಾರ ಕೊಡ್ತಿದೆ. ಎಲ್ಲಾ ಪೇಪರ್ ಅಲ್ಲೂ ಅವ್ರದೇ ಫೋಟೋ ನೋಡಿ. ದಮುನ ದಮ್ಮು, ಏ ನಿನ್ನ ಅಮ್ಮು, ಆ ನಿನ್ನ ಕಣ್ಣು, ಆ ನಿನ್ನ ತುಟಿ. ಆ ದಮ್ಮುಗೆ ಇಷ್ಟೊಂದು ಪ್ರಚಾರ ಹೇಗ್ ಸಿಕ್ತು? ಅದ್ಗೆ ಅವ್ರ ಸ್ವಂತ ಕಸಿನು ಜೈಲಿಗೆ ಹೋದ್ರು, ಆ ನೆಪದಲ್ಲಿ ಅವ್ರಿಗೆ ಪ್ರಚಾರ ಸಿಕ್ತಿದೆ. ಹೌದಾ? ನನ್ ಕತೆಗೆ ಹೊಸ ಟೈಟಲ್ ಸಿಕ್ತು, ಜಂಪು ಅಲ್ಲ ಡಂಪು. ಎಷ್ಟು ವೈರಲ್ ಆಗಿದೆ. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ನಂಗೋಸ್ಕರ ಯಾರು ಜೈಲ್ಗೆ ಹೋಗ್ತೀರಾ? ಕೈ ಎತ್ತಿ ನೋಡೋಣ. ನನಗೆ ಮೊದ್ಲೇ ತಲೆ ಕೆಟ್ಟಾಗಿದೆ, ಸುಮ್ಮನೆ ಕಾಫಿ ಕೊಡು. ಇದು ನಿಮ್ಗೆಲ್ಲ ಅಕ್ಕಂಗೆ. ತಗೊಳ್ಳಿ ಅಕ್ಕ. ಥ್ಯಾಂಕ್ ಯು. ಕಾಫಿ ನೀವು ಕಳ್ಸಕ್ಕಿಂತ ಮುಂಚೆ ನಾನೇ ಜೈಲ್ಗೆ ಹೋಗ್ಬಿಡ್ತೀನಿ. ಪರವಾಗಿಲ್ಲ, ನಾನು ಅಕ್ಕನ ತಂಗಿ ಅಂತ ಹೇಳಿ ನನ್ನ ಜೈಲಿಗೆ ಹಾಕ್ಸಿ, ಆದ್ರೆ ಡಾಕ್ಟರ್ ಹತ್ರ ಊಟ ಕೊಟ್ಟು ಕಳ್ಸಿದ್ರೆ ಮಾತ್ರ ನಾನು ಜೈಲಿಗೆ ಹೋಗ್ತೀನಿ. ಸಿಲಿ, ನೀನ್ ಯಾಕೆ ಜೈಲ್ಗೆ ಹೋಗ್ಬಾರ್ದು? ಜೈಲಲ್ಲಿ ಕುತ್ಕೊಂಡು ನೀನೇನ್ ಕತೆ ಬರಿಬೋದು, ನಿನಗೂ ಒಳ್ಳೇದಾಗುತ್ತೆ, ನಂಗೂ ಪ್ರಚಾರ ಸಿಗುತ್ತೆ. ಇಲ್ಲಪ್ಪ, ಎಲ್ಲಾ ಪೇಪರ್ಲು ನಾನ್ ಜೈಲಿಗೆ ಹೋದೆ ಅಂತ ಬಂದ್ಬಿಡತ್ತೆ, ನಾನು ಹೋಗಲ್ಲ.
ನ್ಯೂಸ್ ಪೇಪರ್ ಅಲ್ಲಿ ಡೈಲಿ ನನ್ನ ಫೋಟೋ ಬರುತ್ತೆ, ಸಮಾಜದಲ್ಲಿ ನಂಗೆ ಪ್ರಚಾರ ಸಿಗುತ್ತೆ ರೀ. ನಾನು ಏನು ಅಪರಾಧ ಮಾಡಿಲ್ವಲ್ಲ ರೀ? ನನ್ಗೋಸ್ಕರ ಒಂದ್ ಸಣ್ಣ ಅಪರಾಧ ಮಾಡ್ರಿ. ಡಾಕ್ಟ್ರೆ, ಕಾರ್ ಶೆಡ್ ಹತ್ರ ಬನ್ನಿ, ಅಪರಾಧ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಅಪರಾಧ ಮಾಡಂಗಿದ್ರೆ ಬೇರೆ ಕಡೆ ಮಾಡ್ತೀನಿ. ಬರಣೆ ಬಳಂಗು ಕಳ್ಳ ಚಿತ್ತ ಚೋರ. ಅಯ್ಯಯ್ಯೋ, ತಪ್ಪಾಯ್ತಪ್ಪ. ಬೇಡ, ಇಟ್ಕೊಳ್ರಿ. ಬೇಡವಾ ಸರ್? ಕಷ್ಟಪಟ್ಟು ಹಿಡ್ಕೊಂಡು ಬಂದಿದ್ದೀನಿ ಸರ್. ಅದು ಕಸದ ಬ್ಯಾಗು. ಚಮ್ಮಕ್ಕೆ ಚೆಲ್ಲೋ, ಏನ್ ಸಖತ್ತಾಗಿದ್ಯಾ ನೀನು? ಹೋಗ್ರಿ, ಸುಮ್ನೆ ಸೂಜಿ ಮುರಿದ್ರೆ ಕಷ್ಟ. ಧೈರ್ಯ ಯಾಕ್ರಿ ರೇಗಿಸ್ತೀರಾ? ನಿನ್ ಜನ್ಮಕ್ ನುಗ್ಗೇಕಾಯ್ ತಿನ್ಸ. ನಡಿ ಅಳು ಮುಂಜೆ. ಏ ಬಳಂಗರಂಗ, ಒಟ್ನಲ್ಲಿ ಜೈಲಿಗೆ ಹೋಗೋ ಅದೃಷ್ಟ ನನಗಿಲ್ಲ. ನನ್ನ ಹೃದಯ ಗೆದ್ದ ಗೆಳೆಯ ವಿಠಲ, ನಿಮ್ಮನ್ನ ಇವತ್ತು ಜೈಲಿಗೆ ಕಳ್ಸೋದೆ ನನ್ನ ಗುರಿ. ಅಷ್ಟ್ ಮಾಡ, ಇದು ಮೂರನೇ ಚಾನ್ಸು. ನೋಡಲ್ಲಿ ಎಲ್ಲಿ ಅವನು ದುಡ್ಡು ಎಣಿಸ್ತಾ ಇದ್ದಾನೆ, ಹೋಗಿ ಅವನ ಹತ್ರ ದುಡ್ಡು ಕಿತ್ಕೋ. ಜೋರ್ ಗಲಾಟೆ ಆಗುತ್ತೆ, ಪೊಲೀಸ್ ಬರ್ತಾರೆ, ನಿನ್ನ ಜಡ್ದು ಜೈಲ್ಗೆ ಹಾಕ್ತಾರೆ. ಅದ್ಭುತ. ಸರ್ ಇವಂತ ಕೇಳಿ ಸರ್. ಪಿಕ್ ಪಾಕೆಟ್ ಮಾಡೋದು ನೋಡಿದೀನಿ, ಇದು ಡೈರೆಕ್ಟ್ ಅಟ್ಯಾಕ್, ಅದು ನಮ್ಮ ಏರಿಯಾದಲ್ಲಿ. ಜೈಲ್ಗೆ ಹಾಕಿ ಸರ್, ಸರ್ ಪ್ಲೀಸ್ ಸರ್, ಸರ್ ನಿಮ್ ಕೈ ಮುಗಿತೀನಿ ಸರ್, ಕಾಲು ಬೀಳ್ತೀನಿ ಸರ್, ಬೂಟ್ ಪಾಲಿಶ್ ಮಾಡ್ಕೊಡ್ತೀನಿ ಸರ್, ಜೈಲ್ಗೆ ಹಾಕಿ ಸರ್, ಸರ್ ಪ್ಲೀಸ್ ಸರ್. ಸರ್ ಇಷ್ಟೊಂದ್ ಕೇಳ್ಕೊಂತ ಇದ್ದೇನೆ, ಪಾಪ ಒಂದೇ ಒಂದ್ಸರಿ ಜೈಲ್ಗೆ ಹಾಕ್ಬಿಡಿ ಸರ್.
ವಿಶಾಲು ಮಾಡ್ಬೇಡ ಸಿಲ್ಲಿ. ನಾನ್ ಜೈಲಿಗೆ ಹೋದ್ರೆ ಸರಿ ಹೋಗಲ್ಲ, ನೆಗೆಟಿವ್ ಪಬ್ಲಿಸಿಟಿ ಆಗೋಗುತ್ತೆ. ಹಾಗಂತ ದಮಯಂತಿ ಅವ್ರ ಸ್ಟೈಲಲ್ಲಿ ಅಣ್ಣನ ಜೈಲಿಗೆ ಹಾಕಿಸ್ತಿದ್ದೀರಾ? ನಿನಗೋಸ್ಕರ ಅಂತ ಒಂದಲ್ಲ ಎರಡಲ್ಲ ಮೂರ ಅಪರಾಧ ಟ್ರೈ ಮಾಡಿದೆ. ಏನೇನು ಮಾಡಿದೆ ಗೊತ್ತಾ? ಮೂರ್ ಅಟೆಂಪ್ಟ್ ಫೇಲ್. ಅಯ್ಯೋ, ಗೊತ್ತಿರೋ ವಿಷಯ ಬಿಡಿ, ನೀವ್ ಯಾವಾಗ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನಾದ್ರೂ ಕ್ಲಿಯರ್ ಮಾಡಿದೀರಾ? MBBS ಮುಗಿಸಕ್ಕೆ 11 ವರ್ಷ ತಗೊಂಡಿದ್ದೀರಾ. ಅಣ್ಣ, ತುಂಬಾ ನೋವಾಗ್ತಿದ್ಯಾ? ಒಂದ್ ನಿಮಿಷ ಇರು, ಮಾತ್ರ ತಗೊಂಡ್ ಬರ್ತೀನಿ. ಮೇಡಮ್, ಪೊಲೀಸ್ನವರು ವಿಟ್ಲನ್ನ ಚೆನ್ನಾಗಿ ಜಡ್ದಾಕ್ ಕೊಟ್ರು. ಜೈಲಲ್ಲಿ ಜಾಗ ಇಲ್ಲ ಅಂತ ರೋಡ್ ಅಲ್ಲೇ ಶಿಕ್ಷೆ ಕೊಟ್ಟು ಸೀದಾ ಮನೆ ಕಳ್ಸಿದ್ರು. ಮೇಡಮ್, ನಾವ್ ಅನ್ಕೊಂಡಿದ್ದೆಲ್ಲ ಫೇಲ್. ಅದು ಮಾತ್ರ ಅಲ್ಲ ಕಂದ, ಮತ್ತೆ ಚಾಕ್ಲೇಟು. ಹಾ, ಹೊಳಿತು ಮೇಡಮ್. ಮುತ್ತಿನಂತ ಮಾತು ರಂಗನಾಥ್ ಅವರೇ. ಒಂದ್ ನನ್ನ ಹೆಂಡತಿನೇ ಕೊಲೆ ಮಾಡ. ಅಣ್ಣ, ಹೇಗಾದ್ರೂ ಮಾಡಿ ನೀನ್ ಜೈಲಿಗೆ ಹೋಗ್ಬಿಡು, ನಾನ್ ನಿನ್ನ ಪ್ಲಾನ್ ಮಾಡಿ ಬಿಡಿಸ್ಕೊಂಡ್ ಬಂದ್ಬಿಡ್ತೀನಿ. ಸೂಪರ್ ಕಂದ. ಡಾಕ್ಟ್ರೆ, ನೀವ್ ಇಲ್ಲಿದ್ದೀರಾ? ಅಲ್ಲ ಡಾಕ್ಟ್ರೆ, 3 ತಿಂಗಳು ಸಂಬಳ ಇಲ್ಲ, 2 ವರ್ಷದ ಬೋನಸ್ ಇಲ್ಲ, ಕೊನೆಗೆ ನನ್ನ ಪ್ರಾಣನೂ ಇಲ್ಲ.
ನೀನು ಪತ್ತೆದಾರಿ ಕಥೆಗಳನ್ನ ಓದಿದಕ್ಕೂ ಸಾರ್ಥಕ. ಆಯ್ತು ಬಿಡಿ, ಚುಚ್ಚುವಾಗ ಡೂಪ್ಲಿಕೇಟ್ ಚಾಕು ಬದಲು ಒರಿಜಿನಲ್ ಚಾಕುಲ್ ಚುಚ್ಚಿಬಿಟ್ರೆ 3 ತಿಂಗಳು ಸಂಬಳ, 2 ವರ್ಷದ ಬೋನಸ್ ಎಲ್ಲ ನಿಮ್ಮ ಹತ್ರನೇ ಉಳಿಯುತ್ತಲ್ಲ. ಏನಾದ್ರು ಫೇಲ್ ಆದ್ರೆ ನಾನು ನಿನ್ನ ಪೊಲೀಸ್ ಜಡಿಯಂಗೆ ಜಡಿದು ಬಿಡ್ತೀನಿ. ಪೊಸಿಷನ್ ತಗೋ, ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಪೊಲೀಸರು ಬಂದ್ರು ಓಡೋ ಓಡೋ ಆ ಕಡೆ ಈ ಕಡೆ ಓಡೋ. ಪಿಸೆ ಫೋಟೋಗ್ರಾಫರ್ ಫೋನ್ ಮಾಡ. ಸರಿ ಸರ್. ಬಾಡಿನ ಪೋಸ್ಟ್ ಮಾಡಮ್ ಕಳಿಸ್ಬೇಕು. ಸರಿ ಸರ್. ಎತ್ತಕಡ್ರ ಯಾಕೆ ಮೇಡಮ್ ನಿಮ್ಮ ಯಜಮಾನರು ಕೊಲೆ ಮಾಡಿದ್ರು? ಅಲ್ಲ ಮೇಡಮ್, ಈ ಕೊಲೆ ಕಾರಣ ಹಣನ ಇಲ್ಲ ದ್ವೇಷನ ಇಲ್ಲ ಹೆಣ್ಣ. ಒಂದ್ ವೇಳೆ ಗೋವಿಂದನ್ ಟ್ರೀಟ್ಮೆಂಟ್ ತಗೊಂಡು ಪೇಷಂಟ್ ಬದುಕ್ ಬಿಟ್ರೆ ಡಾಕ್ಟರ್ ಕೆಟ್ಟ ಹೆಸರಲ್ವಾ? ಅಯ್ಯೋ ಮೇಡಮ್, ಬದುಕಿದ್ರಲ್ಲ ಸತ್ತು ಹೋದ್ರು. ಸಾರಿ ಸಾರಿ ಸಾರಿ. Has brutally murdered Govinda. He should be hanged. No concession, because ಕೊಲೆ ಮಾಡಿರೋದು ಡಾಕ್ಟರ್. ನಿಮ್ ಫೋಟೋ ಯಾಕ್ರಿ ಹಾಕ್ಬೇಕು? ಅಯ್ಯೋ ರೀ, ನಂಬಕ್ಕಿಲ್ಲ, ಯಾರು ಇಲ್ಲ, ಎಲ್ಲ ಹೋಗಾಯ್ತು. ಎಲ್ಲ ಬಾಯ್ಬಿಡಲ್ಲ ಸಾರ್, 4 ತದಕ್ರೆ ಬಾಯ್ಬಿಡೋದು. ತದಕಿ ಸರ್ ಹೇಳ್ತೀನಿ.
ನಿಮ್ಮಿಂದ ಅಣ್ಣ ಪೊಲೀಸರು ಪಾಲಾದ. ದಿಢೀರ್ ವಾರ್ತೆಗಳಿಗೆ ಸ್ವಾಗತ. ನಾನು ಕಾಮೆಂಟ್ರಿ ಕಮಲ್. ಮೇಡಮ್ ಹೊಡ್ಸಿದ್ ನೀವು, ಹೆಸರು ಅದ್ದಮ್ಮ ಎಂತಿದು. ಹೊಡ್ಸಿದ್ ಲಲಿತಾಗಿಂತ ಬಿಡಿಸಿದ್ದಮ್ಮನೆ ಗ್ರೇಟು.